ನಾವು ಗುರುಮಿಟ್ಕಲ್ ಬಗ್ಗೆ ಮಾತನಾಡಬೇಕು. ಮತ ಸಮೀಕ್ಷೆ ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಆಯ್ಕೆ ತಿಳಿಸಿ ಸಂಜೆ 4 ಗಂಟೆಯಿಂದ. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಮತ ಸಮೀಕ್ಷೆ ಸ್ಟಾರ್ಟ್ ಆಗಿದೆ ಸರ್. ಸಿಕ್ಕಾಪಟ್ಟೆ ಕರೆಗಳು ಬರ್ತಾ ಇದ್ದಾವೆ. ಕಾಲ್ ಮಾಡಿ ವೋಟ್ ಮಾಡಿರಿ, ನಿಮ್ಮ ಆಯ್ಕೆಯನ್ನು ತಿಳಿಸಿ. ಸಂಜೆ 4 ಗಂಟೆಯಿಂದ 6:30ವರೆಗೂ ಕೂಡ ಅವಕಾಶ. ನಮ್ಮ ದೂರವಾಣಿ ಸಂಖ್ಯೆ 0806920599 ರಾತ್ರಿ 8 ಗಂಟೆಗೆ ಗುರುಮಿಟ್ಕಲ್ ಕ್ಷೇತ್ರದ ಫಲಿತಾಂಶ. ಸ್ಪೆಲ್ಲಿಂಗ್ ಅಂತ ಒಂದಿರ್ತದೆ, ಕರೆಕ್ಟ್ ಮಾಡಬೇಕು ಅಂತಿರ್ತದೆ. ಯಾವ ಕ್ಷೇತ್ರದ ಹೆಸರು ಹೆಂಗೆ ಹಾಕಬೇಕು ಹಂಗೆ ಹಾಕಬೇಕಾಗುತ್ತೆ. ಯಾರು ನಮ್ಮ ಇನ್ಪುಟ್ ಎಡಿಟರ್ ಲೋಕೇಶ್ ಗೌಡ್ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮ್ಮ ಜೊತೆಗೆ ಲೈವ್ ನಲ್ಲಿ ನೋಡ್ರೆ ಗೌಡ್ ಪ್ಲೀಸ್. ಖಂಡಿತ ಚಂದನ್, 2008ರಲ್ಲಿ ಏನು ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಯಿತು. ಆ ಸಂದರ್ಭದಲ್ಲಿ ತುಂಬ ಜನ ಘಟಾನುಘಟಿ ನಾಯಕರು ಗೊಳೋ ಅಂತ ಕಣ್ಣೀರು ಹಾಕಿದ್ರು. ಆ ಕಣ್ಣೀರು ಹಾಕಿದವರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರು. AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋಲಿಲ್ಲದ ಸರದಾರ ಅನ್ನೋ ಬಿರುದು ಬರಲಿಕ್ಕೆ ಈ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರವು ಕೂಡ ಒಂದು. 1972ರಿಂದ 2008ರವರೆಗೆ SC ಮೀಸಲು ಕ್ಷೇತ್ರವಾಗಿದ್ದ ಗುರುಮಿಟ್ಕಲ್ನಿಂದ ಚುನಾವಣೆಗೆ ನಾಮಿನೇಷನ್ ಮಾಡಿ ಬಂದಿದ್ದರೆ ಸಾಕಾಯಿತು. AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ನಿರಾಳವಾಗಿ ಎದ್ದು ಬರ್ತಾ ಇದ್ದರು. ಅಂತಹವರು ಕೂಡ ಕ್ಷೇತ್ರವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ 2008ರಲ್ಲಿ ನಿರ್ಮಾಣ ಆಯಿತು. ನಾವು ಗುರುಮಿಟ್ಕಲ್ ಜನ ನನ್ನನ್ನು ಕೈ ಹಿಡಿದಿದ್ದರು, 8 ಬಾರಿ ನನ್ನನ್ನು ಯಾವುದೇ ಪರಿಶ್ರಮವಿಲ್ಲದಂತೆ ಸೋಲಿಸಿದ್ರು. ಅಂಥ ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಗುತ್ತೆ, ಚಿತ್ತಾಪುರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ ಅಂತ ಗುರುಮಿಟ್ಕಲ್ನಲ್ಲಿ ನಿಂತ್ಕೊಂಡು ಗೊಳೋ ಅಂತ ಕಣ್ಣೀರು ಹಾಕಿದರು. ಅದೇ ರೀತಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವರುಣಕ್ಕೆ ಹೋಗಿದ್ದಂಥ ಸಿದ್ದರಾಮಯ್ಯನವರು ಸಹ ಕಣ್ಣೀರನ್ನು ಹಾಕಿದರು. ಅದೇ ಗುರುಮಿಟ್ಕಲ್ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಚಿತ್ತಾಪುರ ಕ್ಷೇತ್ರದಿಂದಲೇ ಸ್ಪರ್ಧಿಸಿದ್ದಂತಹ ಬಾಬುರಾವ್ ಚಿಂಚನ್ಸೂರು, ಏನು ಕೋಲಿ ಮತ್ತು ಕಬ್ಬಲಿಗ ಸಮುದಾಯದ ಪ್ರಶ್ನಾತೀತ ನಾಯಕ ಅಂತ ಹೇಳ್ಕೊತಾರೆ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರು, ಅವರು ಈ ಗುರುಮಿಟ್ಕಲ್ ಕ್ಷೇತ್ರವನ್ನು ಸಾಮಾನ್ಯ ಕ್ಷೇತ್ರವಾದ ಮೇಲೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾಯಿದ್ರು. ಕಾಂಗ್ರೆಸ್ನಲ್ಲೂ ಅವರು ಕೂಡ 2008-2013ರಲ್ಲಿ ಗೆದ್ದು ಬಂದರು. 2013ರಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದರು. ಆದರೆ ಅರ್ಧಕ್ಕೆ ಸಿದ್ದರಾಮಯ್ಯ ಸಂಪುಟದಿಂದ ಕೈಬಿಟ್ಟಿದ್ದರಿಂದ ಇವರ ಆಕ್ರೋಶದ ಕಟ್ಟೆ ಒಡೆಯಿತು. ಆಗ ಕಾಂಗ್ರೆಸ್ ಹೈಕಮಾಂಡ್ ಇದ್ದ ಸಿಡಿದಂತಹ ಈ ಬಾಬುರಾವ್ ಚಿಂಚನ್ಸೂರು BJPಗೆ ಸೇರಿದರು. BJPಗೆ ಸೇರಿ ಕಲಬುರಗಿಯಲ್ಲಿ ಏನು ಕಾಂಗ್ರೆಸ್ ಭದ್ರಕೋಟೆ ಕಲಬುರಗಿ ಜಿಲ್ಲೆ ಅಂತ ಇದೆ, ಈ ಭದ್ರಕೋಟೆಯನ್ನು ಛಿದ್ರಗೊಳಿಸಿ ಇಲ್ಲಿ ಕಮಲವನ್ನು ಅರಳಿಸ್ತೀನಿ ಅಂತ ಒಂದು ಚಾಲೆಂಜ್ ಮಾಡಿ BJPಗೆ ಸೇರಿಕೊಂಡ್ರು. ನಿಜಕ್ಕೂ ಆ ಚಾಲೆಂಜು 2019ರ ಲೋಕಸಭಾ ಚುನಾವಣೆಯಲ್ಲಿ ಸಕ್ಸಸ್ ಆಯಿತು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಅಂತ ಹೇಳಿದರೆ, ಏನು ಸೋಲಿಲ್ಲದ ಸರದಾರ ಎನಿಸಿಕೊಂಡಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋಲಪ್ಪಿದ್ರು. ಈಗ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ JDS 2018ರಲ್ಲಿ ಬಾಬುರಾವ್ ಚಿಂಚನ್ಸೂರು ಎಷ್ಟೇ ಪ್ರಯತ್ನ ಮಾಡಿರೋ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. JDSನ ನಾಗನಗೌಡ ಕಂದಕೂರ್, ಏನು ದೇವೇಗೌಡರ ಪರಮಾಪ್ತರಾಗಿರುವಂತಹ, ಏನು ಜನತಾ ಪರಿವಾರದಿಂದ ಅವರ ಜೊತೆಯಲ್ಲೇ ಇದ್ದಂತಹ ನಾಗನಗೌಡ ಕಂದಕೂರ್ JDSನಿಂದ ಸೆಲೆಕ್ಟ್ ಆದರು. ಈಗ ಮತ್ತೆ 2023ರ ಚುನಾವಣೆಯಲ್ಲಿ ನಾಗನಗೌಡ ಕಂದಕೂರ್ ಪುತ್ರ ಶರಣಗೌಡ ಕಂದಕೂರನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಯಾಕಂದರೆ ಅವರಿಗೆ ಈ ವಯಸ್ಸಾಗಿರೋ ಕಾರಣದಿಂದ ನಾಗನಗೌಡ ಕಂದಕೂರ್ ಗುರುಮಿಟ್ಕಲ್ ಕ್ಷೇತ್ರದಿಂದ ಕಣಕ್ಕಿಳಿಯೋ ಇಳಿತಾರೆ ಅಂತ ಹೇಳಲಾಗ್ತಿದೆ. ಈ ಶರಣಗೌಡ ಕಂದಕೂರ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರ್ಬೋದು ಅಂತ ಹೇಳ್ತೀನಿ. ಯಾಕಂದರೆ ಏನು ಆಪರೇಷನ್ ಕಮಲದ ಸಂದರ್ಭದಲ್ಲಿ ಮಾಜಿ CM BS ಯಡಿಯೂರಪ್ಪ ಮತ್ತು ಪ್ರೀತಮ್ಗೌಡ ಮತ್ತು ಶಿವನಗೌಡ ನಾಯಕ್ ಇವ್ರನ್ನ ಸ್ಟಿಂಗ್ ಮಾಡಿಬಿಟ್ಟಿದ್ರು. ಅವರೇನು ಆಪರೇಷನ್ ಕಮಲಕ್ಕೆ ಯತ್ನಿಸಿದ್ರು ಆ ಸಂದರ್ಭದಲ್ಲಿ ಮಾತುಕತೆ ಕರೆಸಿ ಅವರನ್ನ ಸ್ಟಿಂಗ್ ಮಾಡಿಬಿಟ್ರು. ಅಂಥ ಕಿಲಾಡಿ ಈ ಶರಣಗೌಡ ಕಂದಕೂರ್. ಅವರು ಕೂಡ ಈಗ ಕಾಂಗ್ರೆಸ್ BJP ಮತ್ತು BJPಯಿಂದ ಬಾಬುರಾವ್ ಚಿಂಚನ್ಸೂರು ಮತ್ತೆ ಸ್ಪರ್ಧೆ ಮಾಡ್ತಾವ್ರೆ ಅಂತ ಹೇಳಲಾಗ್ತಿದೆ. ಆದರೆ ಚಿಂಚನ್ಸೂರ್ ಅವರನ್ನ ಈ ಬಾರಿ ಕಾಂಗ್ರೆಸ್ ಮತ್ತೆ
ಗೃಹ ಪ್ರವೇಶ ಮಾಡಿಕೊಳ್ಳಿಕ್ಕೆ ಸ್ವಗ್ರಹ ಮತ್ತೆ ಕಾಂಗ್ರೆಸ್ಗೆ ಕರೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದೆ. ಹೀಗಾಗಿ ಬಿ ಜೆ ಪಿ ತೊರೆದು ಚಿಂಚನ್ಸೂರ್ ಮತ್ತೆ ಕಾಂಗ್ರೆಸ್ ಸೇರ್ಪಡೆ ಆಗಲಿದ್ದಾರೆ ಅಂತಿದ್ದಾರೆ. ಒಂದು ವೇಳೆ ಚಿಂಚನ್ಸೂರ್ ಏನಾದರೂ ಕಾಂಗ್ರೆಸ್ಗೆ ಮತ್ತೆ ವಲಸೆ ಹೋದರೆ ಬಿ ಜೆ ಪಿಯಿಂದ ಗಿರೀಶ್ ಮಠಣ್ಣ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ. ಇನ್ನು ಕಾಂಗ್ರೆಸ್ನಲ್ಲೂ ಚಿಂಚನ್ಸೂರ್ ಅಲ್ಲದೇ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಡಾಕ್ಟರ್ ಯೋಗೇಶ್ ಬೆಸ್ತರ ಅನ್ನೋರಿಂದ ಹಿಡಿದು ಬೋರ್ಬಂಡ ಸೇರಿದಂತೆ ಅನೇಕ ಆಕಾಂಕ್ಷಿಗಳಿದ್ದಾರೆ. ಚಿಂಚನ್ಸೂರು ಏನಾದರೂ ಕಾಂಗ್ರೆಸ್ ಬಂದರೆ ಅವರೇ ಸಹ ಕಾಂಗ್ರೆಸ್ನಿಂದ ಕಣಕ್ಕಿಳಿಯುವ ಸಾಧ್ಯತೆ ಹೆಚ್ಚಿದೆ. ಚಂದನ್, ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲಿತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ, ಹಾಗಾದರೆ ನಿಮ್ಮ ಉಪ್ಪಿನಕಾಯಿಯನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.